ಸುಮ್ಮನೆ ನಿಂತಿದ್ದೆಲ್ಲ, ಕೆಲಸ ಕೊಡ್ತೀನಿ ಬಾರ ಇರ್ರಿ ಅಂಕಲ್. ನಾನೇ ಸುಮ್ಮನೆ ನಿಂತಿದ್ದೀನಿ, ನಾನು ಯಾರಿಗೋ ಕಾಯ್ತಾ ಇದ್ದೀನಿ. ಯಾರಿಗೋಸ್ಕರ ಅಂತ ಸುತ್ತಿ ಬಡಿಸಿ ಯಾಕೋ ಮಾತಾಡ್ತೀಯ? ನಿನ್ನ ಪ್ರಿಯತಮೆ ಶ್ರಾವಣಿಗೋಸ್ಕರ ಅಂತ ಹೇಳು. ಅವಳು ಬರೋದು ಲೇಟ್ ಆಗತ್ತೆ, ಬರೋದು ಸ್ವಲ್ಪ ಕೆಲಸ ಮಾಡಯ್ಯ. ಏನಂಕಲ್ ನಿಮ್ ಗೋಳು, ಎಲ್ಲಿ ಬಂದ್ರು ನೀವು ಸುಮ್ಮನೆ ಇರಲ್ಲ. ಓ, ಬರ್ತಾ ಬರ್ತಾ ನಿಮ್ ಜಾಸ್ತಿ ಆಗ್ತಾ ಇದೆ, ಕರಡಿ ಬುದ್ಧಿ ಇನ್ನೂ ಹೋಗಿಲ್ವಾ? ಈಗಿನ ಕಾಲ ಮಕ್ಕಳಿಗೆ ಕೆಲಸ ಹೇಳಿದ್ರೆ ಟಾರ್ಚರ, ಮೈ ಕೈ ಬಗ್ಸಿ ಕೆಲಸ ಮಾಡ್ಬೇಕು ಕಣಯ್ಯ, ಆಗಲೇ ಗೊತ್ತಾಗೋದು. ಸರಿ, ಈಗ ಏನ್ ಮಾಡ್ಬೇಕು? ಹಾ, ಅದು ಇದನ್ನ ಎಳೆ ಎಳೆ ಆಗಿ ಕಿತ್ತಾಕು. ಏನಂಕಲ್ ಹೀಗೆ ಹೇಳ್ತಾ ಇದ್ದೀರಾ? ಹ್ಮ್, ಇಷ್ಟು ಚೆನ್ನಾಗಿರೋ ಹೂನ ಕಿತ್ತಾಕ್ಬೇಕಾ? ನಾಟಿ ಬಾಯ್. ಅಭಿ, ನಿಂತ್ಕೊಂಡು ಕನಸು ಕಾಣ್ತೀಯಲ್ಲ, ಹೋಗಿ ಮಲ್ಕೊಂಡು ಕನಸು ಕಾಣು, ಹೋಗು. ಇಷ್ಟೊತ್ತು ನಾನು ಕಂಡಿದ್ದ ಕನಸ ಅಂದ್ರೆ ಶ್ರಾವಣಿ ಬಂದೇ ಇಲ್ವಾ? ಅಂದ್ರೆ ನಿನಗೆ ಕನಸು ಯಾವುದು ನೆನಸು ಯಾವುದು ಮರೆಯೋಷ್ಟು ಮಟ್ಟಿಗೆ ತಲೆ ಕೆಸಿದಾಳೆ. ನನಗಾಯ್ತು, ಶ್ರಾವಣಿ ಬಂದಿದ್ದು ನಿಜ, ಹೋಗಿದ್ದು ನಿಜ. ಅಲ್ಲಿ ನೋಡು, ಅಲ್ಲಿ ಹೋಗ್ತಾ ಇದ್ದಾಳೆ. ಪ್ರೇಮ ಮೋಹಕ ನಿನ್ನ ನೋಡಿ ಆದೆ ಮೂಡಿ ನನ್ನ ಎದೆಗೆ ನೀನೇ ಒಳನಾಡಿ ನನ್ನ ದೇವನೆ ನನ್ನ ಪ್ರಾರ್ಥನೆ ವರವಾ.